ನನ್ನ ಜೀವನ ಸರಿ ಮಾಡಿರೋ ದೇವ್ರು, ಅವ್ರಿಗೋಸ್ಕರ ನನ್ ಪ್ರಾಣ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರಿಗೋಸ್ಕರ ನಾನ್ ಸಂತೋಷವಾಗಿ ಸತ್ ಹೋಗ್ಬಿಡ್ತಿದ್ದೆ. ಆದ್ರೆ ಆದ್ರೆ ನನ್ಗೋಸ್ಕರ ನನ್ಗೋಸ್ಕರ ಅವರು ನನ್ ಪ್ರಾಣನೇ ಅವರಾಗಿರುವಾಗ ಅವ್ರಿಗೇನಾದ್ರೂ ಆದ್ರೆ ನಾನು ಹೇಗ್ ಬದುಕಿರ್ಲಿ ಮಾವ, ನಾನು ಹೇಗ್ ಬದುಕಿರ್ಲಿ? ಸುಮ್ಮನಿರಮ್ಮ, ಏನೂ ಆಗಲ್ಲ. ರಾಜಬಹದ್ದೂರ್ಗೆ ಏನೂ ಆಗಲ್ಲ. ಸಮಾಧಾನ ಮಾಡ್ಕೋಮ್ಮ, ಸುಮ್ಮನೆ. ಅತ್ತಿಗೆ, ನಿಮ್ಮ ಪ್ರೀತಿ ಅಣ್ಣನ ಜೊತೆಗಿದೆ, ಅವ್ರಿಗೇನಾಗಲ್ಲ. ನೀವು ಹೆದರ್ಕೊಳ್ತೀರಾ, ಧೈರ್ಯವಾಗಿರಿ ಅತ್ತಿಗೆ. ನನ್ನ ತಮ್ಮ ಹೇಗಿದ್ದಾನೆ ಡಾಕ್ಟ್ರೆ? ಅವ್ರಿಗೇನೂ ಆಗಿಲ್ಲ ತಾನೆ, ಅವ್ರು ಹುಷಾರಾಗಿದ್ದಾರೆ ತಾನೆ? ಹೇಳಿ ಡಾಕ್ಟ್ರೆ, ಅವ್ರು ಚೆನ್ನಾಗಿದ್ದಾರಲ್ವಾ? ಈಸ್ ಔಟ್ ಆಫ್ ಡೇಂಜರ್, ಅವ್ರ ಪ್ರಾಣಕ್ಕೆ ಏನು ಅಪಾಯ ಇಲ್ಲ. ಡಾಕ್ಟ್ರೆ, ಒಂದೇ ಒಂದ್ಸಲ ಹೋಗಿ ಅವ್ರನ್ನ ನೋಡ್ಬೋದಾ? ಇಲ್ಲಮ್ಮ, ರಾಜಬಹದ್ದೂರ್ ಅವ್ರಿಗೆ ಪ್ರಜ್ಞೆ ಬರೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಮ್ಮ. ಅಲ್ಲಿವರೆಗೂ ಪೇಷಂಟ್ನ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಡಾಕ್ಟ್ರೆ, ನನ್ನ ತಮ್ಮನ ಪ್ರಾಣನ ಕಾಪಾಡಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ಸ್ ಹೇಳಬೇಕಾದ್ರೆ ನನಗಲ್ಲಮ್ಮ, ಅವ್ರಿಗೆ. ಅವರು ತಿಳಿದು ಮಾಡಿದ್ರೋ ತಿಳಿದೇ ಇದು ಮಾಡಿದ್ರೋ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಗಾಯಕ್ಕೆ ಅರಿಶಿನ ಹಚ್ಚಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ರಕ್ತ ಹರಿದೆ, ಬ್ಲೀಡಿಂಗ್ ಜಾಸ್ತಿ ಆಗದೆ ಒಳ್ಳೆ ಫಸ್ಟ್ ಏಡ್ ಮಾಡ್ದಂಗಾಯ್ತು. ಒಂದು ವೇಳೆ ರಕ್ತ ಹೆಚ್ಚಾಗಿ ಹೋಗಿದ್ರೆ ನಾವು ಕೂಡ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ರಾಜಬಹದ್ದೂರ್ ಅವ್ರು ಬದುಕಿದ್ದಾರೆ ಅಂದರೆ ಅದು ಅವರಿಂದ.